ಸಿಎಂಗೆ ಪ್ರಾಸಿಕ್ಯೂಷನ್ ಭವಿಷ್ಯದ ಟೆನ್ಷನ್ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಹೈಕೋರ್ಟ್ ಅಲ್ಲಿ ಇವತ್ತು ಮತ್ತೆ ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರಲ್ಲ, ಅದು ರದ್ದಾಗುತ್ತಾ ಅಥವಾ ತನಿಖೆ ನಡೆಸಬೇಕು ಅಂತ ಹೇಳಿ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಸಿಎಂ ಪರವಾಗಿ ವಾದವನ್ನ ಮಂಡಿಸಿದ್ರು ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು. ಇವತ್ತು ಕೂಡ ವಾದವನ್ನ ತಾನು ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಸಮಯಾವಕಾಶವನ್ನ ಕೇಳಿದ್ದಾರೆ. ಇನ್ನು ಪ್ರತಿವಾದಿಗಳಿಂದ ವಾದ ಬಹುತೇಕವಾಗಿ ಅಂತ್ಯವಾಗುತ್ತೆ. ಸೊ ಇವತ್ತು ಮತ್ತೆ ಸಿಎಂ ಪರ ಸಿಂಘ್ವಿ ವಾದ ಮಂಡನೆಯನ್ನ ಮಾಡ್ತಾರೆ. ಇನ್ನು ಮೊನ್ನೆ ಪ್ರತಿವಾದಿಗಳ ಪರ ವಕೀಲರು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಮೂಡಾ ಪ್ರಕರಣದ ಬಗ್ಗೆ ಸರಿ ನೀವು ವಾದ ಮಾಡ್ತಿದ್ದೀರಾ, ಮೂಡಾ ಪ್ರಕರಣದಲ್ಲಿ ಸಿಎಂ ಪಾತ್ರ ಏನಿದೆ ಅದನ್ನ ಹೇಳಿ ಅಂತ ಜಡ್ಜ್ ಪರ್ಟಿಕ್ಯುಲರ್ ಆಗಿ ಕೇಳಿದ್ರು. ಇವತ್ತು ಈ ಬಗ್ಗೆ ಮತ್ತೆ ವಾದ ಪ್ರತಿವಾದ ನಡೆಯುವಂತ ಸಾಧ್ಯತೆ ಇದೆ. ಸೊ ಬಹುತೇಕ ಇವತ್ತು ವಾದ ಪ್ರತಿವಾದ ಮುಕ್ತಾಯವಾಗುತ್ತೆ. ಕೋರ್ಟ್ ತೀರ್ಪನ್ನ ಕಾಯ್ದಿರಿಸುತ್ತಾ ಅಥವಾ ಇವತ್ತೇ ತೀರ್ಪನ್ನ ಪ್ರಕಟ ಮಾಡುತ್ತಾ ಅನ್ನೋ ಕುತೂಹಲ ಇದೆ. ಸೊ ಈ ಬಗ್ಗೆ ದಿನಾನು ಟೆನ್ಷನ್ ಅಲ್ಲಿ ಸಿಎಂ ಇದ್ದಾರೆ, ಮತ್ತೆ ಅಪ್ಸೆಟ್ ಕೂಡ ಆಗಿದ್ದಾರೆ ಅಂತ ಹೇಳಿ ಅವರ ಆಪ್ತ ವಲಯದಲ್ಲೇ ಕೂಡ ಚರ್ಚೆಗಳು ನಡೀತಾ ಇದೆ. ಸೊ ಇವತ್ತೇ ತೀರ್ಪು ಬರುತ್ತಾ ಹೈಕೋರ್ಟ್ನಿಂದ ಅಥವಾ ತೀರ್ಪನ್ನ ಕಾಯ್ದಿರಿಸಲಾಗುತ್ತಾ, ಸೊ ಈ ಬಗ್ಗೆ ಸಿಎಂಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಸೊ ಇವತ್ತು ವಾದ ಪ್ರತಿವಾದ ಬಹುತೇಕ ಮುಕ್ತಾಯವಾಗುವಂತ ಚಾನ್ಸಸ್ ಇದೆ, ತೀರ್ಪು ಇವತ್ತೇ ಬರುತ್ತಾ ಅಥವಾ ಮುಂದೊಂದಿನ ಡೇಟ್ ಅನ್ನ ಕೊಡುತ್ತಾ ಆದೇಶ ಕಾಯ್ದಿರಿಸಲಾಗುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಸೊ ವಾದ ಪ್ರತಿವಾದ ಗಮನಿಸ್ತಾ ಹೋಗೋದಾದ್ರೆ ಇವತ್ತು ಸಿಎಂ ಪರ ವಕೀಲರು ಮತ್ತೆ ಕೇಳಿದ್ದಾರೆ, ಎಸ್ಪೆಷಲಿ ಜಡ್ಜ್ ಒಂದು ಪ್ರಶ್ನೆಯನ್ನ ಮೊನ್ನೆ ಕೇಳಿದ್ರು ಸಿಎಂ ಪಾತ್ರದ ಬಗ್ಗೆ. ಸೊ ಆ ನಿಟ್ಟಲ್ಲಿ ಇವತ್ತು ವಾದ ಪ್ರತಿವಾದ ಹೆಂಗ್ ನಡೀಬಹುದು? ಶರ್ಮಿತಾ, ಏನು ಮೂಡಾ ಸೈಟ್ ಹಗರಣದಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರೆ ಆ ಒಂದು ಅನುಮತಿಯನ್ನು ಪ್ರಶ್ನಿಸಿ ಈಗ ಸಿದ್ದರಾಮಯ್ಯನು ಕೂಡ ಒಂದು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದರೆ, ಇದೀಗ ಈ ಒಂದು ಅರ್ಜಿ ಕಳೆದ 3 ದಿನಗಳಿಂದ ಒಂದು ವಿಚಾರಣೆ ಕೂಡ ಆಗಿರೋದು, ಇವತ್ತು ಕೂಡ ಈ ಒಂದು ಅರ್ಜಿಯ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ಮತ್ತೆ ಸಿದ್ದರಾಮಯ್ಯನವರ ಪರವಾಗಿ ಏನು ಹಿರಿಯ ವಕೀಲ ಒಂದು ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಒಂದು ವಾದವನ್ನು ಮಂಡಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಅವರು ಪುನಃ ಒಂದು ವಾದವನ್ನು ಮಂಡನೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೇಳಿದ್ರು, ಮನವಿಯನ್ನು ಮಾಡಿಕೊಂಡಿದ್ರು. ಆ ಸಲುವಾಗಿ ಇವತ್ತು ಕೂಡ ಅವರು ಸಿಎಂ ಪರವಾಗಿ ಒಂದು ವಾದವನ್ನು ಮಂಡನೆ ಮಾಡಿ ಏನು ಈ ಒಂದು ಪ್ರಕರಣದಲ್ಲಿ ಸಿಎಂ ಅವರ ಪಾತ್ರ ಏನಿದೆ, ಮತ್ತೆ ಸೈಟ್ ಹಂಚಿಕೆಯಲ್ಲಿ ಅವರ ಒಂದು ಏನು ರೋಲ್ ಏನಿದೆ, ಅವರು ಸಹಿ ಮಾಡಿದ್ರ ಮತ್ತೆ ಶಿಫಾರಸು ಮಾಡಿದ್ರ ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅದರಿಂದ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಸಿಎಂ ಪರವಾಗಿ ಮತ್ತೆ ಒಂದು ವಾದವನ್ನು ಮಾಡಿ ಅದರಲ್ಲಿ ಸಿಎಂ ಪಾತ್ರ ಕುರಿತಂತೆ ಒಂದು ಕೋರ್ಟ್ಗೆ ಒಂದು ಏನೆಲ್ಲ ಒಂದು ದಾಖಲೆಗಳಿದೆ, ಮತ್ತೆ ಆ ಒಂದು ದಾಖಲೆಗೆ ಸಂಬಂಧಪಟ್ಟಂತೆ ಅವರ ರೋಲ್ ಏನಿದೆ ಅನ್ನೋದ್ರ ಬಗ್ಗೆ ಏನು ಮನವರಿಕೆಯನ್ನು ಮಾಡಿಕೊಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಏನು ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಸುದೀರ್ಘ ಒಂದು ವಾದವನ್ನು ಮಾಡಿದ್ರು. ಸುಮಾರು 3 ಗಂಟೆಗಳ ಕಾಲ ಅವರು ಒಂದು ವಾದವನ್ನು ಮಾಡಿ ಈ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ಯಾವ ರೀತಿ ಒಂದು ಕ್ರಮ ಕೈಗೊಂಡಿದ್ರು, ಮತ್ತೆ ಅವರ ವಿವೇಚನೆಯನ್ನು ಬಳಸಿ ಒಂದು ಏನು ತನಿಖೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಮತ್ತೆ ಒಂದು ಆದೇಶವನ್ನು ಮಾಡಿದ್ದಾರೆ ಅಂತೇಳಿ ಒಂದು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಇನ್ನು ಈ ಒಂದು ಪ್ರಕರಣದಲ್ಲಿ ಪ್ರತಿವಾದಿಗಳು ಆಗಿರುವಂತಹ ಏನು ಪ್ರದೀಪ್ ಇರ್ಬೋದು, ಮತ್ತೆ ಏನು ಸ್ನೇಹಮಯಿ ಕೃಷ್ಣ, ಮತ್ತೆ ಟಿ ಜೆ ಅಬ್ರಾಮ್ ಪರವಾಗಿ ಕೂಡ ವಕೀಲರು ವಾದವನ್ನು ಮಾಡಿ ಸಿದ್ದರಾಮಯ್ಯನವರು ಯಾವ ರೀತಿ ಈ ಒಂದು ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ, ಮತ್ತೆ ಯಾವ ರೀತಿ ಡಿನೋಟಿಫಿಕೇಶನ್ ಅನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಒಂದು ನ್ಯಾಯಾಲಯದ ಮುಂದೆ ಒಂದು ವಾದವನ್ನು ಮಂಡನೆ ಮಾಡಿದ್ದಾರೆ. ಇದೀಗ ಇವತ್ತು ಈ ಒಂದು ಪ್ರಕರಣದ ಒಂದು ನಿರ್ಣಾಯಕ ಒಂದು ವಿಚಾರಣೆ ಇವತ್ತು ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇವತ್ತು ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಒಂದು ವಾದವನ್ನು ಮಂಡಿದ್ರೆ ಪ್ರತಿವಾದಿಗಳ ಪರವಾಗಿ ಕೂಡ ಏನು 3 ವಕೀಲರು ಇವತ್ತು ಕೂಡ ಒಂದು ವಾದವನ್ನ ಮಂಡಿಸಿ ಈ ಒಂದು ಪ್ರಕರಣದಲ್ಲಿ ಸಿಎಂ ರೋಲ್ ಏನಿದೆ ಅನ್ನೋದ್ರ ಬಗ್ಗೆ ನ್ಯಾಯಾಲಯದ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡದಿದ್ದಾರೆ. ನಂತರ ಎರಡೂ ಕಡೆ ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿ ಇವತ್ತೇ ಒಂದು ತೀರ್ಪು ಕೊಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು, ಅಥವಾ ತೀರ್ಪನ್ನು ಕಾಯ್ದಿರಿಸುವಂತಹ ಸಾಧ್ಯತೆ ಕೂಡ ಇದ್ದು ಇವತ್ತು ಸಿಎಂ ಪ್ರಾಸಿಕ್ಯೂಷನ್ ನ ಒಂದು ಅರ್ಜಿ ಏನಿದೆ ಅದು ಕುತೂಹಲದ ಒಂದು ಘಟ್ಟಕ್ಕೆ ತಲುಪುವ ಸಾಧ್ಯತೆ ಇದೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು. ಈ ಕ್ಷಣದ ಅಪ್ಡೇಟ್ಸ್ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.